ವೆಜ್ ಬೌಲ್ ಕುಕಿಂಗ್ ಚಾನೆಲ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತಿನ ಮಿನಿ ವ್ಲಾಗ್ನಲ್ಲಿ ಬೆಳಗಿನ ತಿಂಡಿಯಿಂದ ಮಧ್ಯಾಹ್ನದ ಊಟದವರೆಗಿನ ಮೆನುನ ನೋಡ್ಕೊಂಡು ಬರೋಣ. ಇವತ್ತು ಬೆಳಗಿನ ತಿಂಡಿಗೋಸ್ಕರ ಇಲ್ಲಿ ಬಿಸಿ ಬಿಸಿ ಸಾಫ್ಟ್ ಆಗಿರುವಂತಹ ರವಾ ಇಡ್ಲಿ ಹಾಗೇನೆ ಕಾಯಿ ಚಟ್ನಿನ ಮಾಡಿದ್ದೆ. ಇನ್ನು ಲಂಚ್ ಬಾಕ್ಸ್ನಲ್ಲಿ ಪುಳಿಯೋಗರೆ ಜೊತೆ ನಾನು ನೆಂಚ್ಕೊಳ್ಳೋಕೆ ಸ್ವಲ್ಪ ಸಂಡಿಗೆ ಕೂಡ ಹಾಕಿದ್ದೀನಿ. ಮಕ್ಕಳಿಗೆ ಈ ಥರ ಏನಾದರೂ ಅವ್ರಿಗೆ ಇಷ್ಟ ಆಗೋ ಥರ ಲಂಚ್ ಪ್ಯಾಕ್ ಮಾಡಿದ್ರೆ ಊಟ ಪೂರ್ಣ ಖಾಲಿ ಆಗಿರುತ್ತೆ, ಇಲ್ಲಾಂದರೆ ಬಾಕ್ಸ್ ಕೂಡ ಅರ್ಧದಲ್ಲೇ ವಾಪಸ್ ಬಂದ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರದಲ್ಲಿ ಏನಾದರೂ ನೆಂಚ್ಕೊಳ್ಳೋಕೆ ಹಾಕಿ ಕಳಿಸಿದ್ರೆ ಅವ್ರಿಗೂ ಕೂಡ ಖುಷಿಯಾಗತ್ತೆ, ನಮಗೂ ಕೂಡ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಅಲ್ವಾ. ಇನ್ನು ಮಧ್ಯಾಹ್ನದ ಊಟದ ಮೆನು ನೋಡಿದ್ರೆ ಉಪ್ಪಿನಕಾಯಿ ಹಾಕಿದ್ದೀನಿ, ಹಾಗೇ ಸ್ವಲ್ಪ ಬಿಸಿ ಬಿಸಿ ಅನ್ನ, ಹಾಗೆಯೇ ತುಂಬಾ ಆರೋಗ್ಯಕರವಾದಂತಹ ರಾಗಿ ಮುದ್ದೆ, ಜೊತೆಯಲ್ಲಿ ಅದಕ್ಕೆ ನನ್ನ ಫೇವ್ರೇಟ್ ಅವರೆಕಾಳು ಹುಳಿನ ಮಾಡಿದ್ದೆ. ಈ ಹುಳಿ ರೆಸಿಪಿ ನಿಮಗೂ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ಹೇಳಿ, ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲೂ ಅವರವ್ರದೇ ರೀತಿಯಲ್ಲಿ ನಾವು ಸಾಂಬಾರ್ನ ಅಥವಾ ಹುಳಿನ ಮಾಡ್ಕೋತೀವಿ ಅಲ್ವಾ. ಈ ಒಂದು ಹುಳಿ ನಿಮಗೆ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇನ್ನು ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆಯೇ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ನನ್ನ ಚಾನೆಲ್ನಲ್ಲಿ ಚಟ್ನಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ನೆಲ್ಲಿಕಾಯಿ ತುಕ್ಕು ತುಂಬಾ ರುಚಿಯಾಗಿ ಬಂದಿತ್ತು, ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಇನ್ನು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಮಯ ಮಾಡಿಕೊಂಡು ವಿಡಿಯೋನ ನೋಡಿ. ಮುಂದಿನ ಮಿನಿ ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ನಮಸ್ಕಾರ.